சார் சவுண்ட் 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 கடந்து ஓகேடா ஓகேடா சரி சார் மொபைல் வச்சுக்கோடா ஏரோ ಇವತ್ತಿನ ಇವತ್ತಿನ ಚನ್ನಪಟ್ಟಣ ಕಾರ್ಯಕರ್ತರ ಸಭೆಯ ಕಾರ್ಯಕರ್ತರ ಭಾವನೆಗಳನ್ನು ಅರ್ತುಕೊಂಡಿದ್ದೇವೆ. ಸ್ಥಳೀಯವಾಗಿ ಬಿಜೆಪಿ ನಾಯಕರುಗಳು ಅವರಲ್ಲಿ ಏನು ತೀರ್ಮಾನ ಅಂತಕ್ಕಂಥದ್ದು ಇನ್ನು ಅವರವರಲ್ಲೇ ಗೊಂದಲಗಳಿದೆ. ಏನು ತೀರ್ಮಾನಗಳು ಬರ್ತೊಂಡು ಇನ್ನೂ 3 ದಿನ ಸಮಯ ಇದೆ. ಈಗ ಒಂದು ಕಡೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಬೆಳಗ್ಗೆಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ವಿಷಯಗಳನ್ನು ಅವರೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರೇ. ಈಗ ಹಲವಾರು ರೀತಿಯ ಹೊರಗಡೆ ಗೊಂದಲಗಳಿದೆ. ಗೊಂದಲಗಳು ಬಗೆಹರಿಸಿ ತಿಳಿಗೊಳಿಸಿ ಏನು ಮಾಡಬೇಕು ತೀರ್ಮಾನ ಮಾಡ್ತಾರೆ. ಇಲ್ಲ, ನಾನು ಹೇಳಿದ್ದಲ್ಲ, ನಡ್ಡಾ ಅವರು ನನಗೆ 3 ದಿನಗಳ ಹಿಂದೆಯೇ ರಾಷ್ಟ್ರೀಯ ಅಧ್ಯಕ್ಷರು ಮಾತನಾಡಿದ್ದಾರೆ. 3 ದಿವಸಗಳ ಹಿಂದೆಯೇ ರಾಷ್ಟ್ರೀಯ ಅಧ್ಯಕ್ಷರು ನನ್ನ ಮುಂದೆ ಒಂದು ಪ್ರಪೋಸಲ್ ಇಟ್ಟರು. ಅವರನ್ನು ನೀವು JDSಗೆ ತೆಗೆದುಕೊಂಡು JDSಯಿಂದಲೇ ಬಿ ಫಾರಂ ಕೊಡಿ ಅಂತ. ನಾನು ಅವರ ಒಂದು ಮಾತಿಗೆ ಗೌರವ ಕೊಡಲಿಕ್ಕೂ ನಾವು ತಯಾರಾಗಿದ್ದೇವೆ. ಅವರ ರಾಷ್ಟ್ರೀಯ ಅಧ್ಯಕ್ಷರು ನನ್ನ ಗಮನಕ್ಕೆ ಅದನ್ನು ತಂದಾಗ, ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಾವು ಅವರಿಗೆ ಗೌರವ ಕೊಡ್ತಕ್ಕಂಥ ನಿರ್ಧಾರವೂ ಆಗಿತ್ತು. ನಮ್ಮ ಹಲವಾರು ನಾಯಕರುಗಳ ಜೊತೆನೂ ಚರ್ಚೆ ಮಾಡಿದಾಗ ಮೊದಲು ಸ್ಥಳೀಯವಾಗಿ ಜನತಾದಳದ ಕಾರ್ಯಕರ್ತರುಗಳ ಹತ್ರನೂ ಹೋದಾಗಲೂ ನನಗೇನಿಲ್ಲ, ಯಾವ ಪಕ್ಷದಲ್ಲಿ ಕೊಟ್ಟರು ನಿಲ್ತೀನಿ ಅಂತಕ್ಕಂಥದ್ದು ಅವರ ಇಚ್ಛೆ ಇರ್ತಕ್ಕಂಥದ್ದು ವ್ಯಕ್ತಪಡಿಸಿದ್ರು. ಈಗ ಅಲ್ಲಿದೆ ಅದು ಸಬ್ಜೆಕ್ಟು. ಈಗ ಮತ್ತೇನೋ ಕಾಂಗ್ರೆಸ್ಸು BSP SP ಇವೆಲ್ಲ ಬಿ ಫಾರಂಗಳವೆ ಅಂತ ಹೇಳ್ತಾರೆ. ನನ್ನ ಮುಂದೆ ಸ್ಪಷ್ಟವಾಗಿ ಈಗ ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿದರು. ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿ ಇಲ್ಲ BJPಯಿಂದಲೇ ಬಿಟ್ಕೊಡಿ ಅಂತ ಕೇಳಿದ್ರು ಪ್ರಹ್ಲಾದ್ ಜೋಶಿ ಅವರು. ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದೆ, ಈಗ ನಡ್ಡಾಜಿಯವರು ಫೋನ್ ಮಾಡಿ JDSದಿಂದ ಅಭ್ಯರ್ಥಿ ಮಾಡ್ಕೊಳ್ಳೋದೇನು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ನಾವು ಡೈರೆಕ್ಷನ್ ಕೊಡ್ತೀವಿ JDSದಿಂದ ಅಭ್ಯರ್ಥಿ ಆಗಲಿಕ್ಕೆ ಅಂತ ನಡ್ಡಾಜಿ ಅವರು ಹೇಳಿದರು. ಇದು ಅಲ್ಲಿ ನಿಂತಿದೆ ನೋಡ, ಸಾಯಂಕಾಲದವ್ರಿಗೆ ಏನಾಗುತ್ತೆ. ಇಲ್ಲಿ ಬೆಂಗಳೂರು ಒಂದೇ ಅಲ್ಲ, ಬೆಂಗಳೂರು ಸಂಪೂರ್ಣವಾಗಿ ಹಲವಾರು ತಗ್ಗು ಪ್ರದೇಶಗಳು ಜಲಾವೃತ ಆಗಿರ್ತಕ್ಕಂಥದ್ದು ಒಂದು ಭಾಗ. ಹಲವಾರು ಪ್ರದೇಶಗಳು ಕಳೆದ 3-4 ವರ್ಷದಿಂದ ನಿರಂತರವಾಗಿ ಮಳೆಯ ಅನಾಹುತಕ್ಕೆ ಸಿಲುಕಿ ಮನೆ ಬಿಟ್ಟು ಹೋಟ್ಲ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಕಳೆದ 3 ವರ್ಷದಿಂದ ನಡೀತಾ ಇದೆ. ಯಾವ ಮಂತ್ರಿಗಳು ಸಹ ಒಂದು ಸ್ಥಳಕ್ಕೆ ಹೋಗಿದ್ದು ನೋಡಲಿಲ್ಲ. ಅದಷ್ಟೇ ಅಲ್ಲ, ವಿಜಯಪುರ, ಬಾಗಲಕೋಟೆ, ಚಿತ್ರದುರ್ಗ, ಹಾವೇರಿ, ಹೀಗೆ ಹಲವಾರು ಪ್ರದೇಶದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಈರುಳ್ಳಿ ಬೆಳೆ ನಾಶ ಆಗಿದೆ, ದ್ರಾಕ್ಷಿ ಬೆಳೆ ನಾಶ, ದಾಳಿಂಬೆ ಬೆಳೆ ನಾಶ, ಮೆಕ್ಕೆಜೋಳ ನಾಶ. ಮುಖ್ಯಮಂತ್ರಿ ಆದಿಯಾಗಿ ಯಾರಿಗೂ ಸಹ ನಾಡಿನ ಜನತೆಯ ಸಂಕಷ್ಟಗಳದು, ನಗರ ಪ್ರದೇಶ ಇರಲಿ ಗ್ರಾಮೀಣ ಪ್ರದೇಶ ಇರಲಿ, ಯಾವುದೇ ರೀತಿಯ ಒಂದು ಸಣ್ಣ ಕನಿಷ್ಠ ಕಿಂಚಿತ್ತು ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಅನಾಹುತದ ಬಗ್ಗೆ ಒಂದು ಸೌಜನ್ಯಕ್ಕೂ ಮಾತಾಡಿದ್ದನ್ನು ಕಾಣಿಲ್ಲ. ಹಿಂದೆ ಮಾಡಿರೋದು ನೋಡಲಿಲ್ವಾ? ಹಿಂದೆನೂ ಸಹ ಹೇಳಿದ್ರಲ್ವಾ ಸಿಂಗಾಪುರ ಮಾಡ್ತೀವಿ ಅಂತ. ಸಿಂಗಾಪುರ ಮಾಡಿದ್ದು ನೋಡಿಲ್ವ ನಾವು? ಬ್ರ್ಯಾಂಡ್ ಬೆಂಗಳೂರು ಇವರು ಮಾಡ್ತಕ್ಕಂಥದ್ದು ಹೆಸರಿಗಷ್ಟೇ. ಸುತ್ತಮುತ್ತ ಯಾವ್ಯಾವ ಖಾಲಿ ಜಾಗ ಇದೆ ಅಂತಕ್ಕಂಥದ್ದು ನೋಡ್ಲಿಕ್ಕೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೋಗ್ತಾರೆ ಅಷ್ಟೇ. ಅದು ಹೊರತುಪಡಿಸಿದ್ರೆ ಏನಿದೆ? ಹಾಂ, ಇದು ವೆನಿಸ್ ನಗರ. ವೆನಿಸ್ಗೂ ನಾನು ಹಿಂದೆ ಒಂದ್ಸಲ ಹೋಗಿದ್ದೇನೆ, ಒಂದು 20 ವರ್ಷದಿಂದ. ವೆನಿಸ್ನಲ್ಲಿ ಎಲ್ಲ ಸಣ್ಣ ಸಣ್ಣ ಅಡಗಿಟ್ಕೊಂಡವ್ರೆ ಮನೆಗಳು ಹೋಗೋಕ್ಕೆ. ಹಂಗೆ ಬಹುಶಃ ಕರ್ನಾಟಕದಲ್ಲಿ ಬೆಂಗಳೂರು ನಗರವು ವೆನಿಸ್ ನಗರವನ್ನು ಇವತ್ತು ನಮಗೆ ಜ್ಞಾಪಕಕ್ಕೆ ತರತಕ್ಕಂಥ ಒಂದು ಪರಿಸ್ಥಿತಿ ಈ ಸರ್ಕಾರದಲ್ಲಿ ಕಾಣ್ತಾ ಇದೆ. ಯೋಗೇಶ್ವರ ಅವರು JDSಯಿಂದ ಸ್ಪರ್ಧೆ ಮಾಡಿಲ್ಲ ಅಂದರೆ JDS ಅಭ್ಯರ್ಥಿ ಆಗ್ತಿರೋ ಸರ್? ಗೊತ್ತಿಲ್ಲ, ನೋಡೋಣ ಇನ್ನು ಏನೇನಾಗುತ್ತೆ ಡೆವಲಪ್ಮೆಂಟ್. ಇನ್ನು 3 ದಿನ ಇದ್ದಲ್ಲಿ ಏನು ಬೇಕಾದರೂ ಆಗುತ್ತೆ ರಾಜಕಾರಣದಲ್ಲಿ. ಕಾದ್ ನೋಡೋಣ. ಓಕೆ, ಥ್ಯಾಂಕ್ ಯು.